ನಮಸ್ಕಾರ ವೀಕ್ಷಕರೆ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನ್ ಸೌಮ್ಯ ಮಳಗಿ. ವೆಲ್ ವೀಕ್ಷಕರೆ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ನೋಡೋಣ. 24ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಿ ಮೋದಿ ಕೆಂಪುಕೋಟೆ ಮೇಲೆ ಧ್ವಜಾರೋಹಣ ಮಾಡಿದರು. ಬಳಿಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಕುತಂತ್ರಿ ದೇಶಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ದೇಶದ ಗಡಿಯಲ್ಲಿ ಕೆಣಕಿದ್ರೆ ನೆಟ್ಟಗಿರಲ್ಲ ಅಂತ ಪರೋಕ್ಷವಾಗಿ ಪಾಕ್ ಚೀನಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಕೆಣಕಿದ್ರೆ ಸೇನಾ ಭಾಷೆಯಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ನಾವೇನ್ ಮಾಡಬಹುದು ಅಂತ ತೋರಿಸಿದ್ದೀವಿ. ಲಡಾಖ್ನಲ್ಲಿ ಇಡೀ ಜಗತ್ತು ನೋಡಿದೆ, ನಮ್ಮ ಸಾಮರ್ಥ್ಯ ಸಾಬೀತಾಗಿದೆ ಅಂತ ಚೀನಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. जिस किसी ने आंख उठाई हमारे वीर जवानों ने उसका उसी की भाषा में जवाब दिया है. देश की संप्रभुता पर जिस किसी ने आंख उठाई हमारे वीर जवानों ने उसका उसी की भाषा में जवाब दिया है. देश ಮಹಾಮಾರಿ ಕೊರೋನಾ ದೇಶದಲ್ಲಿ ಅಟ್ಟಹಾಸ ಮೆರಿತಾ ಇದೆ. ಇದರ ಬಗ್ಗೆಯೂ ಪ್ರಧಾನಿ ಮೋದಿ ಕೆಂಪುಕೋಟೆ ಮೇಲೆ ಮಾತನಾಡಿದ್ರು. 3 ಕೊರೋನಾ ಔಷಧಿಗಳ ಟೆಸ್ಟ್ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಔಷಧಿ ಸಿಕ್ಕಿದೆ. ಶೀಘ್ರವೇ ಕೊರೋನಾಗೆ ನಮ್ಮ ತಜ್ಞರು ಔಷಧಿಯನ್ನು ಕಂಡುಹಿಡಿಯಲಿದ್ದಾರೆ. ಅದೂ ಕೂಡ ಕಡಿಮೆ ಬೆಲೆಗೆ ಕೊರೋನಾ ಮೆಡಿಸಿನ್ ಸಿಗಲಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 24ನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡಲಾಯಿತು. ಸಿಎಂ ಬಿಎಸ್ವೈ ಧ್ವಜಾರೋಹಣ ಮಾಡಿದರು. ಬಳಿಕ ಮಾತನಾಡಿದ ಸಿಎಂ ಬಿಎಸ್ವೈ, ಅಭಿವೃದ್ಧಿಯೇ ಆಡಳಿತ ಮಂತ್ರ, ಕಲ್ಯಾಣ ರಾಜ್ಯ ಕಟ್ಟುವುದೇ ನಮ್ಮ ಗುರಿ ಅಂತ ಹೇಳಿದರು. ಕೋವಿಡ್ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ರಾಮರಾಜ್ಯ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು, ರಾಜಧರ್ಮ ಪಾಲಿಸಲು ನಾವು ಮುಂದಾಗಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಒಳಗಾದ ವಿವಿಧ ಕ್ಷೇತ್ರಗಳಿಗೆ 3,187 ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಶ್ರಮಿಸಿದ ಎಲ್ಲರಿಗೂ ನಾನು ಸ್ಮರಿಸುತ್ತೇನೆ ಅಂತ ಸಿಎಂ ಹೇಳಿದರು. ನೇಗಿಲ ಯೋಗಿ ಅನ್ನದಾತನ ರಕ್ಷಣೆ ನಮ್ಮ ಸರ್ಕಾರದ ಮೊದಲ ಆದ್ಯತೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಆರ್ಥಿಕ ನೆರವನ್ನು ನೀಡಲಾಗುವುದು. 10 ಲಕ್ಷ ರೈತರಿಗೆ 6,500 ಕೋಟಿ ರೂಪಾಯಿ ಬೆಳೆ ಸಾಲ ನೀಡಲಾಗಿದೆ. 2020-21 ಸಾಲಿನಲ್ಲಿ ರಾಜ್ಯದ ಎಲ್ಲ ಅರ್ಹ ರೈತರಿಗೆ ಸಾಲ ನೀಡಲಾಗುವುದು. 5.82 ಲಕ್ಷ ರೈತರಿಗೆ ಸರ್ಕಾರದಿಂದ ನೆರವು ನೀಡಲಾಗುವುದು. ಕೊರೋನಾದಿಂದ ಮೃತಪಟ್ಟಿರುವವರಿಗೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಸಿಎಂ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಅಟಲ್ ಭೂಜಲ ಯೋಜನೆ ಮೂಲಕ 1,500 ಕೋಟಿ ರೂಪಾಯಿ ಅನುಮೋದನೆ ನೀಡಲಾಗಿದೆ. ರಾಜ್ಯದ 14 ಜಿಲ್ಲೆಗಳ 41 ತಾಲೂಕುಗಳ 1,199 ಗ್ರಾಮ ಪಂಚಾಯಿತಿಯಲ್ಲಿ 39,703 ಚದರ ಕಿಲೋಮೀಟರ್ ಪ್ರದೇಶ ವ್ಯಾಪಿಸಿದೆ. ಈ ಯೋಜನೆ ಮೊದಲು ಕರ್ನಾಟಕದಲ್ಲಿ ಜಾರಿಯಾಗ್ತಾ ಇದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ನಡೆಸಲಾಯಿತು. 200 ಅಡಿ ಉದ್ದದ ರಾಷ್ಟ್ರಧ್ವಜ ಪ್ರದರ್ಶನ ಮಾಡಲಾಯಿತು. ಇನ್ನು ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ನಿಂದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಜೆಡಿಎಸ್ನ ಹಿರಿಯ ನಾಯಕ ಗಾಂಧಿವಾದಿ ಎಂಎಸ್ ನಾರಾಯಣ್ ಧ್ವಜಾರೋಹಣ ಮಾಡಿದರು. ಮಾಜಿ ಪ್ರಧಾನಿ ದೇವೇಗೌಡರು ಉಪಸ್ಥಿತರಿದ್ದರು. ಅತ ಬಿಜೆಪಿ ಕಚೇರಿಯಲ್ಲೂ ಧ್ವಜಾರೋಹಣ ನಡೆಯಿತು. ಸ್ವಾತಂತ್ರ್ಯ ದಿನದಂದೇ ಬೆಂಗಳೂರಿನ ಯಡಿಯೂರು ಲೇಕ್ ಬಳಿ ವೀರ ಸಾವರ್ಕರ್ ಪ್ರತಿಮೆ ಅನಾವರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಮೇಯರ್ ಗೌತಮ್ ಕುಮಾರ್ ಮಾತನಾಡಿ, ಬಿಬಿಎಂಪಿ 198 ವಾರ್ಡ್ಗಳಲ್ಲಿ ಮೊದಲ ಬಾರಿಗೆ ವೀರ ಸಾವರ್ಕರ್ ಪ್ರತಿಮೆ ಅನಾವರಣ ಮಾಡಲಾಗಿದೆ. ದೇಶದ ಇತಿಹಾಸದಲ್ಲಿ 14 ವರ್ಷ ಶಿಕ್ಷೆ ಪಡೆದ ಏಕೈಕ ವ್ಯಕ್ತಿ ಸಾವರ್ಕರ್. ಕಠಿಣ ಶಿಕ್ಷೆ ನಡುವೆ ದೇಶಕ್ಕಾಗಿ ಹೋರಾಡಿದ್ದು ಸಾವರ್ಕರ್. ಇವರ ಪುತ್ಥಳಿ ಅನಾವರಣ ಮಾಡಿದ್ದು ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹೆಸರು ಉಲ್ಲೇಖ ಮಾಡದ್ದಕ್ಕೆ ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಡಿಎಸ್ಎಸ್ ಮುಖಂಡರು ಕ್ಲಾಸ್ ತಗೊಂಡಿದ್ದಾರೆ. ಬಳಿಕ ತಪ್ಪನ್ನ ಸರಿ ಮಾಡಿಕೊಂಡ ಸಚಿವೆ, ಮರೆತಿದ್ದೇನೆ, ಯಾರು ಅನ್ಯತಾ ಭಾವಿಸಬಾರದು ಅಂತ ಹೇಳಿದ್ದಾರೆ. ಈ ಒಂದು ಭಾರತದ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿರಿಯ ತಂಗಿ ಅಂತ ತಿಳ್ಕೊಂಡು ಅದನ್ನ ಅಲ್ಲಿಗೆ ಬಿಡಿ ಅಂತ ಹೇಳಿ ನಾನು ಅವರಲ್ಲಿ ದಯವಿಟ್ಟು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ, ಹೀಗಾಗಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಫೋಟೋ ಇಡಲ್ಲ ಅಂತ ಮುಂದಾಟ ತೋರಿದ್ದ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮಾಡಬಾಳ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಸ್ಎಸ್ ಮುಖಾಶಿಯನ್ನು ಅಮಾನತು ಮಾಡಲಾಗಿದೆ. ಸಾರ್ವಜನಿಕರ ಎದುರಲ್ಲೇ ಬಾಯಿಗೆ ಬಂದಂಗೆ ಮಾತನಾಡಿದ್ದ ಮುಖಾಶಿಯನ್ನು ಅಮಾನತು ಮಾಡಿ ವಿಜಯಪುರ ಡಿಡಿಪಿಐ ಪ್ರಸನ್ನಕುಮಾರ್ ಆದೇಶ ಹೊರಡಿಸಿದ್ದಾರೆ. ಮಕ್ಕಳಿಗೆ ಪಾಠ ಕೊಡೋ ಸಲುವಾಗಿ
ಅಂಬೇಡ್ಕರ್ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ, ಮಕ್ಕಳಿಗೆ ಪಾಠ ಕೊಡ್ಬೇಕಾದ್ರ ತಪ್ಪು ಕೊಡ್ಬೇಕಾಗ್ತ ನಾವು ಅಂಬೇಡ್ಕರ್ ಕೊಟ್ಟು ಇಡುವ ಕಾಯ್ದೆ ಇಲ್ಲ, ಇಡಲ್ಲ. ಬೀಜಹಳ್ಳಿ ಮತ್ತು ಕೆಜಿಹಳ್ಳಿ ಗಲಭೆ ಪ್ರಕರಣದ ಬಳಿಕ ಮಾಜಿ ಡಿಸಿಎಂ ಡಾ ಜಿ ಪರಮೇಶ್ವರ್ ಶಾಸಕ ಅಖಂಡ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಾದ ಬಿಕೆ ಹರಿಪ್ರಸಾದ್, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್ ಕೂಡ ಭೇಟಿ ನೀಡಿ ಹಾನಿಗೊಳಗಾದ ಮನೆ ಪ್ರಕರಣ ಪರಿಶೀಲನೆ ಮಾಡಿದ್ದಾರೆ. ಕಾವಲ್ ಭೈರಸಂದ್ರ ನಿವಾಸದಲ್ಲಿರುವಂತಹ ಶಾಸಕರ ಮನೆಗೆ ಮಾಜಿ ಮೇಯರ್ ಸಂಪತ್ರಾಜ್ ಆಗಮಿಸಿದರು. ಸತ್ಯಶೋಧನಾ ಸಮಿತಿಯಿಂದ ಭೇಟಿ ಕೊಟ್ಟಿದ್ದೀವಿ, ಈಗಾಗಲೇ ಹಲವು ಸಭೆ ಮಾಡಿದ್ದೀವಿ, ಸಭೆ ಮೂಲಕ ಅನೇಕ ವಿಚಾರ ಸಂಗ್ರಹ ಮಾಡಿದ್ದೀವಿ, ಯಾವ ರೀತಿ ಸುಟ್ಟಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ, ಇದರ ಹಿಂದೆ ರಾಜಕೀಯ ಉದ್ದೇಶ ಇರಬಹುದು ಅಂತ ಹೇಳಿದ್ದಾರೆ ಪರಮೇಶ್ವರ್. ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರಾಗಿರ್ತಕ್ಕಂತ ಶ್ರೀನಿವಾಸ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಸುಟ್ಟಿದ್ದಾರೆ, ಅವರ ಆಸ್ತಿ ನಷ್ಟ ಮಾಡಿದ್ದಾರೆ, ಅವರ ಸಹೋದರರ ಮನೆಯನ್ನ ಕೂಡ ಸುಟ್ಟಿದ್ದಾರೆ. ಅವರಿಗಾಗಿರ್ತಕ್ಕಂತ ತೊಂದರೆಯ ಬಗ್ಗೆ ನಾವೆಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಅವರ ಜೊತೆ ಇದ್ದೇವೆ. ಅದನ್ನ ನ್ಯಾಯ ಕೊಡಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ನಾವೆಲ್ಲರೂ ಕೂಡ. ಬೆಂಗಳೂರಿನಲ್ಲಿ ಗಲಭೆಯಲ್ಲಿ ಗಾಯಗೊಂಡವರು ನಾಪತ್ತೆಯಾಗಿದ್ದಾರೆ. ಸುಮಾರು 15 ಗಾಯಾಳುಗಳು ಘಟನೆ ಬಳಿಕ ಎಸ್ಕೇಪ್ ಆಗಿದ್ದು ಕಾಕಿ ಗುಂಡೇಟು ತಿಂದು ಆಸಾಮಿಗಳು ನಾಪತ್ತೆಯಾಗಿದ್ದಾರೆ. ಪೊಲೀಸ್ ಫೈರಿಂಗ್ ವೇಳೆ 30ಕ್ಕೂ ಹೆಚ್ಚು ಜನಕ್ಕೆ ಗಾಯವಾಗಿದ್ದು 15 ಜನ ಎಸ್ಕೇಪ್ ಆಗಿದ್ದರೆ 15 ಜನರನ್ನು ವಶಕ್ಕೆ ಪಡೆಯಲಾಗಿದೆ. 6 ಆರೋಪಿಗಳು ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾರೆ. ಗಾಯಗೊಂಡು ಪರಾರಿಯಾದವರಿಗೆ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಆಸ್ಪತ್ರೆಗಳಲ್ಲಿ ಶೋಧ ಮಾಡ್ತಾ ಇದ್ದು ಈವರೆಗೆ 300ಕ್ಕೂ ಅಧಿಕ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದೀಗ 15 ಜನರಿಗೆ ಕೋವಿಡ್ ವರದಿ ನೆಗೆಟಿವ್ ಬಂದಿದ್ದು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಬೆಂಗಳೂರು ಗಲಭೆ ಪ್ರಕರಣದಲ್ಲಿ ಪುಲಕೇಶಿ ನಗರ ವಾರ್ಡ್ ಕಾರ್ಪೊರೇಟರ್ ಜಾಕೀರ್ಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ನಿನ್ನೆ ಬಂಧಿಸಿದ 40 ಮಂದಿಯಲ್ಲಿ 15 ಆರೋಪಿಗಳ ಜೊತೆಗೆ ಕಾರ್ಪೊರೇಟರ್ ಜಾಕೀರ್ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಸೋದಕ್ಕೆ ಸಿಸಿಬಿ ಪೊಲೀಸರು ಸಿದ್ದತೆಯನ್ನು ನಡೆಸ್ತಾ ಇದ್ದಾರೆ. ಕೆಜಿಹಳ್ಳಿ ಹಾಗೂ ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಆರೋಪಿ ವಾಜೀದ್ ಎಸ್ಕೇಪ್ ಆಗಿದ್ದಾನೆ. ಸಿಸಿಬಿ ಪೊಲೀಸರು ಸ್ಥಳೀಯ ಮುಖಂಡನಾಗಿರುವ ವಾಜೀದ್ಗೆ ಬಲೆ ಬೀಸಿದ್ದಾರೆ. ನಾಪತ್ತೆಯಾಗಿರುವ ವಾಜೀದ್ ಗಲಾಟೆಯಲ್ಲಿ ಭಾಗಿಯಾಗಿರುವುದು ಸಿಸಿಟಿವಿ ದೃಶ್ಯಗಳಲ್ಲಿ ಸರಿಯಾಗಿದೆ. ಏನು ಕೆಜಿಹಳ್ಳಿ ಪೊಲೀಸರಿಂದ ಇಬ್ಬರು ಪ್ರಮುಖ ಆರೋಪಿಗಳಾದ ಶೋಯಬ್ ಮತ್ತು ಶಬಾಜ್ ಎಂಬ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜೆಹಳ್ಳಿ ಪೊಲೀಸರು ರಾತ್ರಿ ಕಾರ್ಯಾಚರಣೆ ನಡೆಸಿ ಮತ್ತೆ 15ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಿದ್ದಾರೆ. ಡಿಜೆಹಳ್ಳಿ ಕೆಜಿಹಳ್ಳಿಯ ಗಲ್ಲಿ ಗಲ್ಲಿಗಳಲ್ಲಿ ಆರೋಪಿಗಳಿಗೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಕೇಸ್ ಸಂಬಂಧ ಇದುವರೆಗೂ 300ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಗಲಭೆ ಪ್ರಕರಣ ಸಂಬಂಧ ದಿನೇ ದಿನೇ ದೂರುಗಳ ಸಂಖ್ಯೆ ಜಾಸ್ತಿಯಾಗ್ತಾ ಇದೆ. ಈವರೆಗೆ 42 ಎಫ್ಐಆರ್ ದಾಖಲಾಗಿವೆ. ಬೆಂಗಳೂರಿನ ಡಿಜೆಹಳ್ಳಿ ಪುಂಡರು ನಡೆಸಿದ ದಾಂಧಲೆ ಪ್ರಕರಣ ದಿನೇ ದಿನೇ ರೋಚಕತೆ ಹೊರಬರ್ತಾ ಇದೆ. ಪುಂಡರ ಗ್ಯಾಂಗ್ ಎಸಿಪಿ ಮೇಲೆಯೇ ಹಲ್ಲೆ, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವುದು ಬಯಲಾಗಿದೆ. ಘಟನೆಯಲ್ಲಿ ಎಸಿಪಿ ರವಿಪ್ರಸಾದ್ ಬಲಗೈ ಬೆರಳಿಗೆ ಗಾಯವಾಗಿದೆ. ನವೀನ್ ವಿರುದ್ಧ ದೂರು ಕೊಡಲು ಠಾಣೆಗೆ ಬಂದಿದ್ದಾಗ ಹಲ್ಲೆ ಮಾಡಿದ್ದಾರೆ. ತಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆಂದು ಡಿಜೆಹಳ್ಳಿ ಠಾಣೆಗೆ ಎಸಿಪಿ ದೂರನ ನೀಡಿದ್ದಾರೆ. ಎಸಿಪಿ ದೂರಿನ ಮೇರೆಗೆ ಡಿಜೆಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ನಡುವೆ ಕೆಜಿಹಳ್ಳಿ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಗಲಭೆ ನಿಲ್ಲಿಸುವಂತೆ ಪರಿಪರಿಯಾಗಿ ಮನವಿ ಮಾಡಿದ ವಿಡಿಯೋ ವೈರಲ್ ಆಗಿದೆ. ವಿಚಾರಕ್ಕೆ ಇಬ್ಬರು ಯುವಕರ ನಡುವೆ ಮಾರಾಮಾರಿ ನಡೆದಿದೆ. ಶಿವಾಜಿನಗರದ ಸರ್ಕಲ್ನಲ್ಲಿ ಗಲಾಟೆ ನಡೆದಿರುವುದು. ನಡು ರಸ್ತೆಯಲ್ಲಿ ಯುವಕರಿಬ್ಬರು ಬಡದಾಡ್ಕೊಂಡಿದ್ದಾರೆ. ಬೈಕ್ನಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಗೆ ಆಟೋ ಟಚ್ ಆದ ವಿಚಾರಕ್ಕೆ ಕಿತ್ತಾಡ್ಕೊಂಡಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಗಲಾಟೆ ಮಾಡಿಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಶಾಸಕ ಅಖಂಡ್ ಶ್ರೀನಿವಾಸ್ ಮೂರ್ತಿ ಮೇಲೆ ಬಿಜೆಪಿ ಒತ್ತಡ ಹಾಕ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಏನೇನ್ ನಡೀತಾ ಇದೆ ಅಂತ ನಮಗೂ ಗೊತ್ತಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಗಲಭೆ ಆಗ್ತಾ ಇದೆ ಅಂತ ಗೃಹ ಸಚಿವ ಬೊಮ್ಮಾಯಿ ವಿರುದ್ಧ ಡಿಕೆಶಿ ವಾಗ್ದಾಳಿಯನ್ನು ನಡೆಸಿದ್ರು. ಇದಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿರುಗೇಟನ ಕೊಟ್ಟಿದ್ದು, ನೋಟಿಸ್ ಕೊಟ್ರೆ ತಪ್ಪಿಲ್ಲ, ಕಾನೂನು ಪ್ರಕಾರ ಕೊಟ್ಟಿದ್ದೇವೆ, ತಪ್ಪು ಮಾಡಿದ್ರೆ ಹೆದರ್ಬೇಕು, ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ದಾರೆ. ನೋಟಿಸ್ ಕೊಟ್ಬಿಟ್ಟು ಪೊಲೀಸ್ ಅವ್ರ ಕೈಯಲ್ಲಿ ಎದುರಿಸಿಸ್ಬಿಟ್ಟು ನಮ್ಮ ಕಾರ್ಪೊರೇಟರ್ಗಳಿಗೆ ನಮ್ಮ ಲೀಡರ್ಗಳಿಗೆ ಬೇಕು ಅಂತ ನಮ್ಮ ಶಾಸಕರಿಗೆ ನೀನು ಈ ರೀತಿ ಹೇಳು ಅಂತ ಅಂದ್ಬಿಟ್ಟು ಅವ್ ಕೇಂದ್ರ ಮಿನಿಸ್ಟರ್ ಟೆಲ್ ದಿ ಚೀಫ್ ಮಿನಿಸ್ಟರ್ ಅಖಂಡ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ, ನಮಗೆ ಯಾರಿಗೋ ಒಬ್ರಿಗೆ ನಮ್ಮ ಕಾರ್ಪೊರೇಟರ್ಗಳಿಗೆಲ್ಲ ಎನ್ಕ್ವೈರಿ ಮಾಡೋಕ್ಕೆ ನೋಟಿಸ್ ಕೊಟ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಎದುರಿಸಕ್ಕೆ ಏನ್ ಕೆಲಸ ನಡೀತಾ ಇದೆ? ಇದು ಏನ್ ನಾವೇ ಸುಮ್ಮನೆ ಕೂತ್ಕೊಂಡಿದೀವ? ನೋಟಿಸ್ ಕೊಟ್ರೆ ಏನ್ ತಪ್ಪೇನಿಲ್ಲ, ಕಾನೂನಾತ್ಮಕವಾಗಿ ಕೊಟ್ಟಿದ್ದೇವೆ.
ಅವರೇನೋ ತಪ್ಪಿಸ್ತಾರೆ ಅಂದ್ರೆ ಹೆದರ್ಕೋಬೇಕು, ಅವ್ರು ಬರ್ಬಿಟ್ರೆ ತಪ್ಪು ಮಾಡಿದ್ರೆ ಹೆದರ್ಬೇಕು, ಏನ್ ತಪ್ಪು ಮಾಡಿಲ್ಲ. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಕೊರೋನಾ ದಾಖಲೆಯನ್ನು ಬರೆದಿದೆ. ಇವತ್ತು ಒಂದೇ ದಿನ 8,818 ಸೋಂಕಿತರು ಪತ್ತೆಯಾಗಿದ್ದಾರೆ. ಇನ್ನು ಇವತ್ತು ರಾಜ್ಯಾದ್ಯಂತ 114 ಮಂದಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಚಿಕಿತ್ಸೆ ಪಡೆದು 6,629 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇವತ್ತು ಬರೋಬ್ಬರಿ 54,806 ಜನರಿಗೆ ಟೆಸ್ಟ್ ಮಾಡಲಾಗಿದೆ. ಇನ್ನು ಆರೋಗ್ಯ ಇಲಾಖೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ 3,495 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. 35 ಮಂದಿ ಮರಣ ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ 2,034 ಜನರು ಕೊರೋನಾದಿಂದ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಮರಣ ಪ್ರಮಾಣ .59% ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಪಡೆಯುತ್ತಿರುವಂತಹ ಖ್ಯಾತ ಹಿನ್ನೆಲೆ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆರೋಗ್ಯ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಚೆನ್ನೈನ ಎಂಜಿಎಂ ಆಸ್ಪತ್ರೆಯ ಐಸಿಯುನಲ್ಲಿ ಎಸ್ಪಿಬಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ಪಿಬಿ ಸರ್, ಗುರುಗಾರು ಅಂತ ನಾನು ಕರಿತೀನಿ ಅವ್ರನ್ನ. ಯು ಆರ್ ಅ ಗ್ರೇಟ್ ಪರ್ಸನ್, ಅ ಬ್ಲೆಸ್ಡ್, ಸೋರಿ, ಯು ಆರ್ ಅ ಬ್ಲೆಸ್ಡ್ ಪರ್ಸನ್. ನಿಮಗೆ ಇದು ವಯಸ್ಸಿನ ಒಂದು ಪ್ರಾಬ್ಲಮ್ ಬರುತ್ತೆ, ಪ್ರಾಬ್ಲಮ್ ಹೋಗುತ್ತೆ. ಸೊ ಭಗವಂತ ಶ್ರೀ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ಗೆಟ್ ವೆಲ್ ಸೂನ್, ಯು ವಿಲ್ ಬಿ ಬ್ಯಾಕ್. ಭಾರತ ಕಂಡ ಅಪ್ರತಿಮ ಗಾಯಕರು ನೀವು, ನೂರಾರು ಗಾಯಕರುಗಳ ಸ್ಫೂರ್ತಿ ಚಿಲುಮೆ ನೀವು, ಕೋಟ್ಯಾಂತರ ಅಭಿಮಾನಿಗಳ ಶ್ರೀರಕ್ಷೆ ಮತ್ತು ಹಾರೈಕೆ ನಿಮ್ಮೊಂದಿಗೆ ಸದಾ ಇದೆ. ಬಾಲುಜಿ, ಗೆಟ್ ವೆಲ್ ಸೂನ್. ಶ್ರೀಯುತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್, ಎಸ್ ಪಿ ಅಂದರೆ ನನಗೆ ಸರಸ್ವತಿ ಪುತ್ರರು ಅಂತಲೇ ನಾನು ಯಾವಾಗಲೂ ಹೇಳೋದು. ಸರಸ್ವತಿ ಪುತ್ರರು ಶ್ರೀಯುತ ಬಾಲಸುಬ್ರಹ್ಮಣ್ಯಂ ಸರ್ ಕೇವಲ ಗಾಯಕರಷ್ಟೇ ಅಲ್ಲ, ಅವರು ಕೇವಲ ದಕ್ಷಿಣ ಭಾರತಕ್ಕಷ್ಟೇ ಅಲ್ಲ, ನಮ್ಮ ಇಡೀ ಭಾರತದಲ್ಲಿ ನಾವೆಲ್ಲರೂ ಅವ್ರನ್ನ ನಾವು ಪೂಜಿಸ್ತೇವೆ. ಅವ್ರು ಮಾಡಿರುವಂಥ ಕೆಲಸವಾಗಲಿ ಅಥವಾ ಅವರ ವ್ಯಕ್ತಿತ್ವ ಆಗಲಿ, ಕನ್ನಡಿಗರ ಪರವಾಗಿ, ಕಲಾ ರಸಿಕರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅವರು ಅತಿ ಶೀಘ್ರದಲ್ಲಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಸುರಕ್ಷಿತವಾಗಿ ಆರೋಗ್ಯಕರವಾಗಿ ಆರೋಗ್ಯ ಭಾಗ್ಯವನ್ನು ಪಡೆದು ತಮ್ಮ ಮನೆಗೆ ಬಂದು ಅನುಮತಿಯಾಗಿ ನಮಗೆ ಅವರ ನಗುಮುಖವನ್ನು ನೋಡಬೇಕು, ಅವರ ಮಾತುಗಳನ್ನು ಕೇಳಬೇಕು, ಹಾಡುಗಳನ್ನು ಕೇಳಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಕನಿಷ್ಠ ಜವಾಬ್ದಾರಿ ಇಲ್ವಾ ಅನ್ನುವಂತಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಅಂಚೆಪಾಳ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಸಮಾರಂಭದಲ್ಲಿ ಜನ ಸ್ತೋಮುವೆ ಸೇರಿತು. ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಏರ್ತಾ ಇದೆ, ಆದರೆ ಕೊರೋನಾ ಭಯವಿಲ್ಲದೆ ಬೃಹತ್ ಸಭೆ ಆಯೋಜನೆ ಮಾಡಿ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಜನಸಾಮಾನ್ಯರಿಗೊಂದು ನ್ಯಾಯ, ಆಡಳಿತ ಪಕ್ಷದ ನಾಯಕರಿಗೊಂದು ನ್ಯಾಯವೇ ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ, ಬ್ರೇಕ್ ಆಗ. ಜೆಡಿಎಸ್ ಶಾಸಕ ಬಿ ಸತ್ಯನಾರಾಯಣ ಸಾವಿನಿಂದ ತೆರವಾದ ಶಿರಾ ಕ್ಷೇತ್ರದಲ್ಲಿ ರಾಜಕೀಯ ಪೈಪೋಟಿ ಶುರುವಾಗಿದೆ. ಮಾಜಿ ಸಚಿವ ಜಯಚಂದ್ರ ಶಾಸಕನಿಲ್ಲದ ಕ್ಷೇತ್ರಕ್ಕೆ ತಾನೇ ಶಾಸಕ ಎಂಬಂತೆ ಹೇಮಾವತಿ ನದಿ ನೀರಿಗೆ ಬಾಗಿನ ಅರ್ಪಿಸಿದ್ದಾರೆ ಜಯಚಂದ್ರಾರ. ಈ ನಡೆ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿಯನ್ನ ಕೆರಳಿಸಿದೆ. ನೀರು ಬಿಟ್ಟಿದ್ದು ನಾವು, ಬಾಗಿನ ಅರ್ಪಿಸಿ ಕ್ರೆಡಿಟ್ ಅವರಿಗ ಅಂತ ಸಚಿವ ಮಾಧುಸ್ವಾಮಿ ಸಿಡಿಮಿಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ಕೂಟೇಲು ಸೇತುವೆ ಬಳಿ ನದಿಯನ್ನೇ ಕಬಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ನೇತ್ರಾವತಿ ನದಿಯನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪ ಸಾರ್ವಜನಿಕರಿಂದ ನಿರಂತರವಾಗಿ ಕೇಳಿಬರ್ತಾ ಇದೆ. ನ್ಯೂಸ್ 18 ಕೂಡ ಈ ಬಗ್ಗೆ ವರದಿ ಮಾಡಿತ್ತು, ಆದರೆ ರಾಜಕೀಯ ಒತ್ತಡಕ್ಕೆ ಮಣಿದು ತೆರವು ಮಾಡಿರಲಿಲ್ಲ. ಇತ್ತೀಚೆಗೆ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ತನ್ನ ವ್ಯಾಪ್ತಿಯ ಅಕ್ರಮ ಗೂಡಂಗಡಿಗಳನ್ನು ತೆರವುಗೊಳಿಸಿದ ಬಳಿಕ ಈ ಕಟ್ಟಡವನ್ನು ತೆರವು ಮಾಡಬೇಕು ಅನ್ನೋ ಒತ್ತಡ ಮತ್ತೆ ಕೇಳಿಬಂದಿದೆ. ರೈತರ ಪಾಲಿಗೆ ವರವಾಗಬೇಕಾಗಿದ್ದ ಮಳೆ ಕಲಬುರಗಿ ಜಿಲ್ಲೆಯಲ್ಲಿ ಶಾಪವಾಗಿ ಪರಿಣಮಿಸಿದೆ. ಕಳೆದ ಒಂದು ವಾರದಿಂದ ಮೋಡ ಕವಿದ ವಾತಾವರಣ ಇದೆ, ಜೊತೆಗೆ ಆಗಾಗ ಜಿಟಿ ಜಿಟಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಕೈಗೆ ಬಂದ ಮುಂಗಾರು ಬೆಳೆ ಬಾಯಿಗೆ ಬರದ ಸ್ಥಿತಿ ನಿರ್ಮಾಣವಾಗಿದೆ. ತರಾತುರಿಯಲ್ಲಿ ರೈತರಿಂದ ರಾಶಿ ಮಾಡುವ ಕಾರ್ಯ ನಡೆದಿದೆ. ಅಲ್ಪಾವಧಿ ಬೆಳೆಗಳಾದ ಹೆಸರು, ಉದ್ದು, ಶೇಂಗಾ, ಎಳ್ಳು ಕಟಾವು ಮಾಡುವ ಹಂತಕ್ಕೆ ತಲುಪಿದೆ. ಅದರಲ್ಲೂ ಸದ್ಯ ಜಿಲ್ಲೆಯಾದ್ಯಂತ ಹೆಸರು ರಾಶಿ ಭರಾಟೆಯಿಂದ ನಡೆದಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಗೌರಿ ಹಬ್ಬದಂದು ಕಾವೇರಿ ಮಾತೆಗೆ ಸಿಎಂ ಬಾಗಿನ ಅರ್ಪಿಸಲಿದ್ದಾರೆ ಅಂತ ಮಂಡ್ಯ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಮಾಹಿತಿ ಕೊಟ್ಟಿದ್ದಾರೆ. ಮೊದಲು ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ ಬಳಿಕ ಕಬನಿ ಡ್ಯಾಂಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ ಅಂತ ಹೇಳಿದ್ದಾರೆ.
ಬ್ರೇಕ್ ಜಾಮ್ ಆಗಿ ಸರ್ಕಾರಿ ಬಸ್ ಪಲ್ಟಿಯಾಗಿ ನಾಲ್ವರು ಪ್ರಯಾಣಿಕರು ಬಸ್ ನಿರ್ವಾಹಕ ಗಾಯಗೊಂಡ ಘಟನೆ ಬಾಗಲಕೋಟೆಯ ಹುನಗುಂದ ಪಟ್ಟಣದ ಕೋರ್ಟ್ ಬಳಿ ನಡೆದಿದೆ. ಗಾಯಗೊಂಡವರನ್ನ ಇಳಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಿರೇಜ್ನಿಂದ ಹುನಗುಂದ ಮಾರ್ಗವಾಗಿ ಬಳ್ಳಾರಿಗೆ ಹೊರಟಿದ ಬಸ್ ಪಲ್ಟಿಯಾಗಿದೆ. ಉಳಿದಿರುವಂತಹ ಪ್ರಮುಖ ಐದು ಸುದ್ದಿ ನೋಡೋಣ, ಬ್ರೇಕ್ ಆಗೋಣ. ಬೆಂಗಳೂರು ಹೊರವಲಯ ವೈಟ್ಫೀಲ್ಡ್ ಸಮೀಪದ ಚನ್ನಸಂದ್ರದಲ್ಲಿ ಹೊಸದಾಗಿ ನಂದಿನಿ ಶೀತಲ ಕೊಠಡಿ ಹಾಗೂ ನಂದಿನಿ ಪಾರ್ಲರ್ ಅನ್ನ ಕೆಎಂಎಫ್ ನಿರ್ದೇಶಕ ಸತೀಶ್ ಹಾಗೂ ಮಾಲೂರು ಶಾಸಕ ನಂಜೇಗೌಡ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ದ್ವಿಚಕ್ರದ ನಂದಿನಿ ವೀಲ್ಸ್ ವಾಹನಕ್ಕೆ ಚಾಲನೆ ನೀಡಲಾಯಿತು. ಈ ವರ್ಷವೂ ಸಹ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಶೇಕಡಾ 10% ರಿಯಾಯಿತಿ ನೀಡಲಾಗ್ತಾ ಇದೆ ಎಂದಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ನಂದಿನಿ ತುಪ್ಪ ಬಳಸಿ ರಘುಪತಿ ಲಡ್ಡು ಪ್ರಸಾದವನ್ನು ತಯಾರಿಸಲಾಗ್ತಾ ಇದೆ ಎಂದಿದ್ದಾರೆ. ನಂದಿನಿ ಪಾರ್ಲರ್ ಅನ್ನ ಉದ್ಘಾಟನೆ ಮಾಡಿದ್ದೀವಿ. ಎರಡನೆಯದಾಗಿ ನಂದಿನಿ ಆನ್ ವೀಲ್ಸ್ ಅನ್ನತಕ್ಕಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಈಗಾಗಲೇ ಜಾರಿಗೆ ತಂದಿದ್ದು, ಕೋಲಾರ ಚಿಕ್ಕಬಳ್ಳಾಪುರ ಘಟಕದ ವತಿಯಿಂದ ಎರಡು ವೆಹಿಕಲ್ಸ್ಗಳನ್ನು ನಾವಿವತ್ತು ಗ್ರಾಹಕರಿಗೆ, ಈ ಭಾಗದ ಗ್ರಾಹಕರಿಗೆ ಬಿಡುಗಡೆ ಮಾಡಿದ್ದೀವಿ. ತಲಕಾವೇರಿಯಲ್ಲಿ ಗುಡ್ಡ ಕುಸಿತ ಪ್ರದೇಶದಲ್ಲಿ ಮತ್ತೊಂದು ಪುರುಷನ ಮೃತದೇಹ ರವಿಕಿರಣ್ ಎಂಬ ಅವರದ್ದು ಅಂತ ಪತ್ತೆ ಮಾಡಲಾಗಿದೆ. ಇನ್ನು ಮೃತಪಟ್ಟ ನಾರಾಯಣ್ ಆಚಾರ್ ಮತ್ತು ಸಹೋದರ ಆನಂದ ತೀರ್ಥ ಅವರ ಪರಿಹಾರ ಚೆಕ್ ಅನ್ನ ನಾರಾಯಣ್ ಆಚಾರ್ ಅವರ 5 ಲಕ್ಷ ಪರಿಹಾರದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ತಲಾ 2.5 ಲಕ್ಷ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಲಾಗಿದೆ. ಇನ್ನು ಆನಂದ ತೀರ್ಥ ಅವರು ಬ್ರಹ್ಮಗಿರಿ ಆಗಿದ್ದ ಹಿನ್ನೆಲೆಯಲ್ಲಿ ಬ್ರಹ್ಮಚಾರಿ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಅವರ ತಂಗಿ ಸುಶೀಲಾಗೆ 5 ಲಕ್ಷದ ಚೆಕ್ ಅನ್ನು ವಿತರಣೆ ಮಾಡಲಾಗಿದೆ. ಕೋಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟೀಯ ಕ್ರಿಕೆಟ್ ಜೀವನಕ್ಕೆ ವಿದಾಯ ಘೋಷಣೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ. 2 ಬಾರಿ ಭಾರತಕ್ಕೆ ವರ್ಲ್ಡ್ ಕಪ್ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದ ಧೋನಿ, ನನ್ನ ನಿವೃತ್ತಿ ಜೀವನ 19-29 ಜಾರಿಗೆ ಬರಲಿದೆ ಅಂತ ಬರೆದುಕೊಂಡಿದ್ದಾರೆ. ಆದರೆ ಐಪಿಎಲ್ನಲ್ಲಿ ಧೋನಿ ಆಡಲಿದ್ದಾರೆ. मैं पल दो पल का शायर हूँ, पल दो पल मेरी कहानी है, पल दो पल मेरी हस्ती है, पल दो पल मेरी जवानी है. मैं पल दो पल का शायर हूँ. ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಂಯೋಜನೆ ಮುಖಪುಟದ ಅಭಿಯಾನದ ವತಿಯಿಂದ ನಾವು ಭಾರತೀಯರು ಎನ್ನುವ ಶ್ರೀ ವಿವಿ ಗೋಪಾಲರ ಐಕ್ಯತೆಯ ಬಗೆಗಿನ ಕವಿತೆಯನ್ನ ನಾಡಿನ ಖ್ಯಾತ ಸಂಗೀತ ಪ್ರತಿಭೆ ವಿದುಷಿ ವೀಣಾ ವಾರುಣಿಯವರು ರಾಗಕ್ಕೆ ಅಳವಡಿಸಿ ಅದನ್ನ ಹಿರಿ ಕಿರಿ ಹಾಗೂ ಮರಿ ಗಾಯಕರನ್ನೊಳಗೊಂಡ 80ಕ್ಕೂ ಹೆಚ್ಚು ಕಲಾವಿದರೊಂದಿಗೆ ಪ್ರಸ್ತುತಪಡಿಸಿದ್ದಾರೆ. I'm gonna keep you.